Hey guys, this is Deepak here. I welcome you all to Indian Kannadiga YouTube channel to learn Hindi using Kannada. I have made various videos on learning languages, learning Kannada using Hindi, Tamil, Telugu and Marathi. You can check out those videos. You can go to the description section. You can get all the description over there. I have made description like for various playlists. It will be very easier for you to find my videos. So don't forget to hit like, share and subscribe and bell icon to get the notification of new video. ಬನ್ನಿ ನಾವು ಇವತ್ತೆ ಮತ್ತೆ ಹಿಂದಿಯನ್ನು ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ ಕನ್ನಡವನ್ನು ಬಳಸಿ. ನೀವು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ನೀವು ಹೋಗಿ ನಾನು ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ. ನಿಮಗೆ ಭಾಷೆ ಕಲಿಯುವಂಥ ಒಂದು ಆಸಕ್ತಿ ಇರೋರಿಗೆ ಇಟ್ಸ್ ಅ ವೆರಿ ಹೆಲ್ಪ್ಫುಲ್ ಚಾನಲ್ ಅಂತ ಹೇಳ್ಬೋದು ನಿಮಗೆ. ಸೊ ಬನ್ನಿ ನಾವು ಇವಾಗ ಕನ್ನಡವನ್ನು ಬಳಸಿ ಹಿಂದಿ ಕಲಿಯುವಂಥ ಒಂದು ಪ್ರಯತ್ನ ಮಾಡೋಣ. ಇದು ಒಂದು ಪೋಸ್ಟ್ ಆಫೀಸ್ನಲ್ಲಿ ನಡೆಯುವಂಥ ಒಂದು ಸಂಭಾಷಣೆ. ಪೋಸ್ಟ್ ಆಫೀಸ್ನಲ್ಲಿ ಮಾತಾಡ್ಬೋದು ಹೇಗೆ ನಡೆಯುತ್ತೆ ಅಂತ. ಸೊ ಪೋಸ್ಟ್ ಆಫೀಸ್ನಲ್ಲಿ ಪೋಸ್ಟ್ ಆಫೀಸ್ ಮೇ ಚಲನೆ ವಾಲ ಸಂಬ ಬಾತ್ಚೀತ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಒಂದು ನಿಮಿಷ ಅಂದರೆ ಎಕ್ಸ್ಕ್ಯೂಸ್ ಮಿ ಅಂತೀರಲ್ಲ, ಹಾಗೆ ಹೋಗಿರ್ತೀರಿ. ಒಂದು ನಿಮಿಷ ಏಕ್ ಮಿನಟ್. ಸೊ ಅಲ್ಲಿ ನಿಮಗೆ ರಿಪ್ಲೈ ಏನು ಬರುತ್ತೆ ಹೇಳಿ ಬೋಲಿಯೇ. ಒಂದು ನಿಮಿಷ ಏಕ್ ಮಿನಟ್ ಅವ್ರೇನು ರಿಪ್ಲೈ ಮಾಡ್ತಾರೆ ಹೇಳಿ ಬೋಲಿಯೇ. ಈ ಪಾರ್ಸೆಲ್ ಕಳುಹಿಸಲು ನಾನು ಬಯಸ್ತೇನೆ, ದಯವಿಟ್ಟು ಸಹಾಯ ಮಾಡಿ ನನಗೆ. ಸೊ ನೀವು ಅವ್ರ ಹತ್ರ ಕ್ಲರ್ಕ್ ಹತ್ರ ಅಲ್ಲಿರೋ ಕ್ಲರ್ಕ್ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ದೀರಾ ಈ ಪಾರ್ಸೆಲ್ ಕಳುಹಿಸಲು. ಎ ಪಾರ್ಸಲ್ ಭೇಜ್ನಾ ಹೇ, ಎ ಪಾರ್ಸ್ನಲ್ ಭೇಜ್ನಾ ಹೇ, ಈ ಪಾರ್ಸೆಲ್ ಕಳಿಸ್ಬೇಕು, ಕಳಿಸಲು ಭೇಜ್ನೇಕೋ ಅಂತ ಹೇಳ್ಬೋದು. ನೀವು ಪಾರ್ಸೆಲ್ ಭೇಜ್ನೇಕೋ ಅಂತ ಹೇಳ್ಬೋದು, ಕಳುಹಿಸಲು ಆಗುತ್ತೆ. ಭೇಜ್ನಾ ಹೇ ಅಂದರೆ ಕಳಿಸ್ಬೇಕು. ಭೇಜ್ನಾ ಹೇ ಮುಜ್ಕೋ ನನಗೆ ಕೃಪೆಯ ಮದದ್ ಕರು, ನನಗೆ ದಯವಿಟ್ಟು, ಕೃಪೆಯ ಅಂದರೆ ದಯವಿಟ್ಟು ಮದದ್ ಕರು ಸಹಾಯ ಮಾಡಿ. ಈ ಪಾರ್ಸೆಲ್ ಕಳುಹಿಸಲು ನಾನು ಬಯಸ್ತೇನೆ, ಈ ಪಾರ್ಸೆಲ್ ನಾನು ಕಳಿಸ್ಬೇಕು ಅಂತ ಹೇಗಾದರೂ ತೊಗೊಬೋದು ನೀವು. ಈ ಪಾರ್ಸೆಲ್ ಕಳಿಸಲು ಈ ಪಾರ್ಸೆಲ್ ನನಗೆ ಕಳಿಸ್ಬೇಕು, ಈ ಪಾರ್ಸೆಲ್ ಮುಚ್ಕೋ ಭೇಜ್ನಾ ಹೇ ಕೃಪೆಯ ಮದದ್ ಕರು, ದಯವಿಟ್ಟು ನನಗೆ ಸಹಾಯ ಮಾಡಿ. ಸೊ ಅವಾಗ ಅವ್ರು ಅದನ್ನು ಕೇಳ್ತಾರೆ, ನೀವು ಅದನ್ನು ಪತ್ರದ ಮೂಲಕ ಕಳಿಸಲು ಬಯಸುವಿರ ಅಥವಾ ಪಾರ್ಸೆಲ್ ಪೋಸ್ಟಲ್ ಅಂತ ಕೇಳ್ತಾರೆ ಕ್ಲರ್ಕ್. ಸೊ ಅವಾಗೇನು ಕೇಳ್ತಾರೆ, ಆ ಉಸ್ಕೋ ನೀವು ಅದನ್ನು ಪತ್ರದ ಮೂಲಕ, ಪತ್ರಕ್ಕೆ ದ್ವಾರ ಕಳುಹಿಸಲು ಭೇಜ್ನಾ ಬಯಸುವಿರಾ ಅಂದರೆ ಚಾಹತೆ ಹೋ, ಕಳುಹಿಸಲು ಬಯಸುವಿರಾ, ಭೇಜ್ನಾ ಚಾಹತೆ ಹೋ ಅಥವಾ ಯಾ ಪಾರ್ಸೆಲ್ ಪೋಸ್ಟ್, ಪಾರ್ಸೆಲ್ ಪೋಸ್ಟೋ, ಪಾರ್ಸೆಲ್ ಪೋಸ್ಟ್ನಿಂದ ಕಳಿಸ್ತೀರಾ ಇಲ್ಲ ಪತ್ರದ ಮೂಲಕ ಕಳಿಸ್ತೀರಾ ಅಂತ ನಿಮಗೆ ಕ್ಲರ್ಕ್ ಹೇಳ್ತಾರೆ. ಆ ಪುಸ್ಕೋ ನೀವು ಅದನ್ನು ಪತ್ರದ ಮೂಲಕ, ಪತ್ರಿಕೆ ದ್ವಾರ ಕಳುಹಿಸಲು ಬಯಸುವಿರಾ, ಭೇಜ್ನಾ ಚಾಹತೆ ಹೋ ಯಾ ಪಾರ್ಸೆಲ್ ಪೋಸ್ಟ್, ಏನು ಕೇಳ್ತಿದ್ದಾರೆ, ಪಾರ್ಸೆಲ್ ಪೋಸ್ಟಿಂದ ಕಳಿಸ್ತೀವಿ, ಪಾರ್ಸೆಲ್ ಪೋಸ್ಟ್ ಭೇಜ್ನಾ ಚಾಹತೆ ಹೋ ಯಾ ಪತ್ರಿಕೆ ದ್ವಾರ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಲೆಟರ್ ಪೋಸ್ಟ್ ಮೂಲಕ, ಸೊ ಅವ್ರು ಹೇಳ್ತಾರೆ ನಿಮ್ಗೆ ಎಷ್ಟೆಷ್ಟು ಆಗುತ್ತೆ ಕಾಸ್ಟ್ ಅದಕ್ಕೆ ಅಂತ. ಇದಕ್ಕೆ ಲೆಟರ್ ಪೋಸ್ಟ್ ಮೂಲಕ 3 ರೂಪಾಯಿ 50 ಪೈಸೆ ಮತ್ತು ಪಾರ್ಸೆಲ್ ಪೋಸ್ಟ್ ಮೂಲಕ 2 ರೂಪಾಯಿ 25 ಪೈಸೆ ಆಗುತ್ತೆ ಅಂತ. ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಿದ್ದಾರೆ. ಇಸೆ ಲೆಸ್ಟ್, ಇಸೆ ಇಸೆ ಅಂದರೆ ಇದನ್ನು ಅಂತ ಅನ್ಬೋದು, ಇಸ್ಕೋ ಅಂದರೆ ಇದನ್ನು, ಇಸೆ ಇದಕ್ಕೆ, ಇಸೆ ಲೆಟರ್ ಪೋಸ್ಟ್ಗೆ ದ್ವಾರ, ಇಸೆ ಲೆಟರ್ ಪೋಸ್ಟ್ಗೆ ದ್ವಾರ ಅಂದರೆ ಇದನ್ನು ಲೆಟರ್ ಪೋಸ್ಟ್ ಮೂಲಕ ಭೇಜ್ನೇಕೆಯಲ್ಲಿಯೇ ಕಳುಹಿಸುವುದಕ್ಕೆ 3 ರೂಪಾಯಿ 50 ಪೈಸಾ 50 ಪೈಸೆ. ಇಸೆ ಲೆಟರ್ ಪೋಸ್ಟ್ಗೆ ದ್ವಾರ ಇದನ್ನು ಲೆಟರ್ ಪೋಸ್ಟ್ ಮೂಲಕ ಭೇಜ್ನೇಕೆಯಲ್ಲಿಯೇ ಕಳುಹಿಸುವುದಕ್ಕೆ 3 ರೂಪಾಯಿ 50 ಪೈಸಾ 3 ರೂಪಾಯಿ ಮತ್ತು 50 ಪೈಸೆ ಆಗುತ್ತೆ. ಆರ್ ಮತ್ತು ಪಾರ್ಸೆಲ್ ಪೋಸ್ಟ್ಗೆ ದ್ವಾರ, ಪಾರ್ಸೆಲ್ ಪೋಸ್ಟ್ ಮೂಲಕ, ದ್ವಾರ ಅಂದರೆ ಮೂಲಕ, ಓಕೆ, 2 ರೂಪಾಯಿ 25 ಪೈಸೆ 2 ರೂಪಾಯಿ 25 ಪೈಸಾ. ಓಕೆ, ನಾನು ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಮುಂದೆ ನೋಡೋಣ ಏನಾಗುತ್ತೆ. ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಿ, ಇದು ತ್ವರಿತವಾದದ್ದು. ಅದಕ್ಕೆ ಏನು ಹೇಳ್ತೀರಾ, ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಿ, ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಿ. ತುಮ್ ಉಸೆ ಪತ್ರಿಕೆ ದ್ವಾರ ಭೇಜ್ದು, ನೀವು ಅದನ್ನು ತುಮ್ ಉಸೆ ಪತ್ರಿಕೆ ದ್ವಾರ ಭೇಜ್ದು, ತುಮ್ ಉಸೆ ನೀವು ಅದನ್ನು ಪತ್ರಿಕೆ ದ್ವಾರ, ಪತ್ರದ ಮೂಲಕ ಭೇಜ್ದು ಕಳುಹಿಸಿ, ಇದು ತ್ವರಿತವಾದದ್ದು. ಎ ತುರಂತ್ ಹೋ ಜಾಯೇಗ, ತುರಂತ್ ಅಂದರೆ ಸಡನ್ ಆಗುತ್ತೆ ಇಮ್ಮಿಡಿಯೇಟಾಗಿ ಅಂತ. ತುಮ್ ಉಸೆ ಪತ್ರಿಕೆ ದ್ವಾರ ಭೇಜ್ದು, ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಿ. ಎ ತುರಂತ್ ಹೋ ಜಾಯೇಗ, ಇದು ತ್ವರಿತವಾಗಿ ಆಗುತ್ತೆ. ಸರಿ, ನಿಮಗೆ ಇನ್ನೇನಾದರೂ ಸಹಾಯ ಬೇಕೇ? ಠೀಕ್ ಹೇ, ಸರಿ, ನಿಮಗೆ ಆಪ್ಕೋ ಕುಚ್ ಔರ್ ಇನ್ನೇನಾದರೂ, ಮದದ್ ಚಾಹಿಯೇ
ಸಹಾಯ ಬೇಕಾ ಬೇಕೆ ಅಂತ ನೀವು ಕೇಳ್ತಾ ಇದ್ದಾರೆ ನಿಮಗೆ ಕ್ಲರ್ಕ್. ಠೀಕ್ ಹೇ ಆಪ್ಕೋ ಕುಚ್ ಔರ್ ಮದದ್ ಚಾಹಿಯೇ ಕ್ಯಾ ಚಾಹಿಯೇ ಅಂದರೆ ಕ್ವಶನ್ ಕೇಳ್ತಾ ಇದ್ದಾರೆ. ದಯವಿಟ್ಟು ಅವಾಗ ನೀವೇನು ಹೇಳ್ತೀರ, ದಯವಿಟ್ಟು ಈ ಪತ್ರವನ್ನು ನೀವು ತೂಕ ಮಾಡಬಹುದೇ, ಕೃಪಯಾ ದಯವಿಟ್ಟು ಇಸ್ ಪತ್ರಿಕಾ ವಜನ್ ಈ ಪತ್ರವನ್ನು, ವಜನ್ ಅಂದರೆ ತೂಕ, ಓಕೆ, ಇಸ್ ಪತ್ರಿಕಾ ವಜನ್ ಈ ಪತ್ರದ ಈ ಪತ್ರವನ್ನು ತೂಕ ವಜನ್ ದೇಖ ಸಕ್ತೆ ಹೋ ಈ ಪತ್ರದ ಅಂತ ಅಂದ್ಕೊಳ್ಳಿ, ಪತ್ರಿಕಾ ಅಂದರೆ ಪತ್ರದ, ಈ ಪತ್ರವನ್ನು ಪತ್ರಕ್ಕೂ ಆಗುತ್ತೆ, ಓಕೆ, ವಜನ್ ದೇಖ ಸಕ್ತೆ ಹೋ ಪತ್ರಿಕಾ ವಜನ್ ದೇಖ ಸಕ್ತೆ ಹೋ ಕ್ಯಾ ಪತ್ರದ ವಜ ತೂಕವನ್ನು ನೀವು ಮಾಡಬಹುದೇ ಅಂತ ಅವ್ರನ್ನ ಕೇಳ್ತಿದ್ದೀರಾ. ಕೃಪಯಾ ಇಸ್ ಪತ್ರಿಕಾ ವಜನ್ ದೇಖ ಸಕ್ತೆ ಹೋ. ಇದು ಕೇವಲ ಹೇಳ್ತಾರೆ, ಇದು ಕೇವಲ 20 ಗ್ರಾಮ್, ಇದು ನಿಮಗೆ 1 ರೂಪಾಯಿ ವೆಚ್ಚವಾಗಿರುತ್ತೆ, ದಯವಿಟ್ಟು ನೀವು ಅವುಗಳನ್ನು ಜೋಡಿಸಿ ಅಂತ ಹೇಳ್ತಾರೆ. ಎ ಸಿರ್ಫ್ 20 ಗ್ರಾಮ್ ಹೇ, ಎ ಸಿರ್ಫ್ ಇದು ಕೇವಲ, ಎ ಇದು ಕೇವಲ ಸಿರ್ಫ್ 20 ಗ್ರಾಮ್ 20 ಗ್ರಾಮ್ ಹೇ ಅಂದರೆ ಆಗುತ್ತೆ, ಹೇ ಇದೆ, ಇದು ನಿಮಗೆ 1 ರೂಪಾಯಿ ವೆಚ್ಚವಾಗಲಿದೆ. ಆಪ್ಕೋ ಏಕ್ ರುಪಿಯಾ ಲಗೇಗಾ ಇಸ್ಕೆ ಲಿಯೇ, ಏಕ್ ರುಪಿಯಾ ಆಪ್ಕೋ ಭರ್ನಾ ಪಡೆಗಾ, ಆಪ್ಕೋ ಏಕ್ ರುಪಿಯಾ ಲಗೇಗಾ ಇಸ್ಕೆ ಲಿಯೇ, ಇದಕ್ಕಾಗಿ ನಿಮಗೆ 1 ರೂಪಾಯಿ ಆಗುತ್ತೆ. ಕೃಪಯಾ ಆಪ್ ದಯವಿಟ್ಟು ನೀವು ಇನ್ಕೋ ಜೋಡ್ದು ಅವುಗಳನ್ನು ಜೋಡಿಸಿ, ಜೋಡ್ದು ಜೋಡಿಸಿ ಅಂದರೆ ಜೋಡಿಸಿಡಿ ಅಂತ. ಏ ಸಿರ್ಫ್ 20 ಗ್ರಾಮ್ ಹೇ ಆಪ್ಕೋ ಏಕ್ ರುಪಿಯಾ ಲಗೇಗಾ ಇಸ್ಕೆ ಲಿಯೇ ಕೃಪಯಾ ಆಪ್ ಇನ್ಕೋ ಜೋಡ್ದು, ನನಗೆ 20 ಅಂಚೆ ಚೀಟಿಗಳು ಮತ್ತು 10 ಲಕೋಟೆಗಳು ಬೇಕು. ಮುಜ್ಕೋ ನನಗೆ 20 ಸ್ಟಾಂಪ್ 20 ಸ್ಟಾಂಪ್ ಆರ್ ಮತ್ತು 10 ಲಿಫಾಫೆ, ಲಿಫಾಫೆ ಅಂದರೆ ಲಕೋಟೆಗಳು ಚಾಹಿಯೇ ಬೇಕು. ಮುಜ್ಕೋ ನನಗೆ 20 ಸ್ಟಾಂಪ್ 20 ಅಂಚೆ ಚೀಟಿಗಳು ಆರ್ ಮತ್ತು 10 ಲಕೋಟೆಗಳು 10 ಲಿಫಾಫೆ ಚಾಹಿಯೇ. ತುಂಬ ಧನ್ಯವಾದಗಳು, ನಾನು ಅಲ್ಲಿ ಪಾರ್ಸೆಲನ್ನು ಬಿಡಬಹುದೇ, ಸರ್ ಕೊಟ್ಟಾದ್ಮೇಲೆ ಏನು ಹೇಳ್ತೀರಾ, ಧನ್ಯವಾದಗಳು ನಾನು ಪಾರ್ಸೆಲನ್ನು ಅಲ್ಲಿ ಬಿಡಬಹುದೇ, ಅಲ್ಲಿ ಇಡಬಹುದೇ ಅಂತ ಕೇಳ್ತಿದ್ದೀರಾ. ಬಹುತ್ ಶುಕ್ರಿಯ, ತುಂಬ ಧನ್ಯವಾದಗಳು. ಮೈ ವಹಾ ಪಾರ್ಸೆಲ್ ರಖ್ ಸಕ್ತಾ ಹೂ ಕ್ಯಾ, ಮೈ ವಹಾ ನಾನು ಅಲ್ಲಿ ಪಾರ್ಸೆಲ್ ರಖ್ ಸಕ್ತಾ ಹೂ ಅನ್ನು ಇಡಬಹುದೇ, ಅನ್ನು ಅಲ್ಲಿ ಇಡಬಹುದೇ, ಸಕ್ತಾ ಹೂ ಕ್ಯಾ ರಖ್ ಸಕ್ತಾ ಹೂ ಕ್ಯಾ ಅಲ್ಲಿ ಇಡಬಹುದೇ, ಬಿಡಬಹುದೇ ಅಂದರೆ ಚೋಡ್ ಸಕ್ತಾ ಹೂ ಕ್ಯಾ, ಬಿಡಬಹುದೇ ಬಂದ್ಬಿಟ್ಟು ಚೋಡ್ ಸಕ್ತಾ ಹೂ ಕ್ಯಾ, ರಖ್ ಸಕ್ತಾ ಹೇ ಬಂದ್ಬಿಟ್ಟು ಇಡಬಹುದೇ. ಬಹುತ್ ಶುಕ್ರಿಯ, ಮೈ ವಹಾ ಪಾರ್ಸೆಲ್ ರಖ್ ಸಕ್ತಾ ಹೂ ಕ್ಯಾ, ಹಾಂ ಅಲ್ಲಿ ಬಿಡಿ ನಾನು ಅವನ್ನು ಕಳಿಸುತ್ತೇನೆ. ಹಾಂ ವಹಾ ರಖ್ ದೋ, ಹಾಂ ಅಲ್ಲಿ ಇಡಿ, ಅಲ್ಲಿ ಬಿಡಿ ಅಂತಲೂ ಅನ್ಬೋದು, ಅಲ್ಲಿ ಇಡಿ ಅಂತಲೂ ಅನ್ಬೋದು, ಬಿಡಿ ಅಂದರೆ ಸೊ ಚೋಡ್ದು, ಇಡಿ ಅಂದರೆ ರಖ್ದು. ಮೈ ನಾನು ಅವನು ಕಳಿಸುತ್ತೇನೆ, ಮೈ ಓ ಬೇಜ್ ದುಂಗ. ಸೊ ನಾವು ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಬೋಣ. ಪೋಸ್ಟ್ ಆಫೀಸ್ ಮೇ, ಪೋಸ್ಟ್ ಆಫೀಸ್ನಲ್ಲಿ ನೀವು ಹೋಗ್ತೀರಾ, ಏಕ್ ಮಿನಿಟ್ ಒಂದು ನಿಮಿಷ ಅಂತ ಹೇಳ್ತೀರಾ, ಅವ್ರು ಏನಂತಾರೆ ಅದಕ್ಕೆ ತಿರುಗಿ ಹೇಳಿ ಬೋಲಿ ಅಂತಾರೆ. ಈ ಪಾರ್ಸೆಲ್ ಕಳಿಸಲು ನಾನು ಬಯಸುತ್ತೇನೆ, ದಯವಿಟ್ಟು ಸಹಾಯ ಮಾಡಿ. ಏ ಪಾರ್ಸೆಲ್ ಭೇಜ್ನಾ ಹೇ ಮುಚ್ಕೋ, ಕೃಪಯಾ ಮದದ್ ಕರೋ. ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಲು ಬಯಸುವಿರಾ ಅಥವಾ ಪಾರ್ಸೆಲ್ ಪೋಸ್ಟ್, ಆಪುಸ್ಕೋ ಪತ್ರಿಕೆ ದ್ವಾರ ಭೇಜ್ನಾ ಚಾತೆ ಹೋಯ್ಯಾ ಪಾರ್ಸೆಲ್ ಪೋಸ್ಟ್ ಅಂತ ಕೇಳ್ತಾರೆ. ಇದಕ್ಕೆ ಲೆಟರ್ ಪೋಸ್ಟ್ ಮೂಲಕ 3 ರೂಪಾಯಿ ಮತ್ತು 50 ಪೈಸೆ, ಅದೇ ಪಾರ್ಸೆಲ್ ಮೂಲಕ ಕಳಿಸಿದ್ರೆ 2 ರೂಪಾಯಿ 25 ಪೈಸೆ ಆಗುತ್ತೆ. ಇಸೇ ಲೆಟರ್ ಪೋಸ್ಟ್ಗೆ ದ್ವಾರ ಭೇಜ್ನಕ್ಕೆ ಲಿಯೆ 3 ರೂಪಾಯಿ 50 ಪೈಸೆ ಅವ್ರು ಪಾರ್ಸೆಲ್ ಪೋಸ್ಟ್ಗೆ ದ್ವಾರ 2 ರೂಪಾಯಿ 50 ಪೈಸೆ. ನೀವು ಅದನ್ನು ಪತ್ರದ ಮೂಲಕ ಕಳುಹಿಸಿ, ಇದು ತ್ವರಿತವಾದದ್ದು. ತುಮ್ ಉಸೆ ಪತ್ರಿಕೆ ದ್ವಾರ ಬೇಯ್ದು ಏ ತುರಂತ ಹೋ ಜಾಯಗ, ಸರಿ ನಿಮಗೆ ಇನ್ನೇನಾದರೂ ಸಹಾಯ ಬೇಕೇ? ಠೀಕ್ ಹೇ ಆಪ್ಕೋ ಕುಚ್ ಔರ್ ಮದದ್ ಚಾಹಿಯೇ, ದಯವಿಟ್ಟು ಈ ಪತ್ರ ನೀವು ತೂಕ ಮಾಡಬಹುದೇ, ಕೃಪಯಾ ಇಸ್ ಪತ್ರಿಕಾ ವಜನ್ ದೇಖ ಸಕ್ತೇವು, ಇದು ಕೇವಲ 20 ಗ್ರಾಮ್, ಇದು ನಿಮಗೆ 1 ರೂಪಾಯಿ ವೆಚ್ಚವಾಗಲಿದೆ, ದಯವಿಟ್ಟು ನೀವು ಅವುಗಳನ್ನು ಜೋಡಿಸಿ. ಏ ಸಿರ್ಫ್ 20 ಗ್ರಾಮ್ ಹೇ ಆಪ್ಕೋ 1 ರೂಪಾಯಿ ಲಗೇಗಾ ಇಸ್ಕೆ ಲಿಯೆ ಕೃಪಯಾ ಆಪ್ ಇನ್ಕೋ ಜೋಡ್ದು, ನನಗೆ 20 ಅಂಚೆ ಚೀಟಿಗಳು ಮತ್ತು 10 ಲಕೋಟೆಗಳು ಬೇಕು. ಮುಚ್ಕೋ 20 ಸ್ಟಾಂಪ್ ಅವ್ರ 10 ಲಿಫಾಫೆ ಚಾಹಿ, ತುಂಬ ಧನ್ಯವಾದಗಳು, ನಾನು ಅಲ್ಲಿ ಪಾರ್ಸೆಲನ್ನು ಬಿಡಬಹುದೇ? ಬಹು ಶುಕ್ರಿಯ, ಮೈ ವಹಾ ಪಾರ್ಸೆಲ್ ರಖ್ ಸಕ್ತಾ ಹೂ ಕ್ಯಾ, ಹಾಂ ಅಲ್ಲಿ ಬಿಡಿ ನನ್ನ ಅವನ ಕಳಿಸ್ತೇನೆ. ವಹಾ ರಖ್ ದೋ, ಮೈ ಬೇಜ್ ದುಂಗ, ನಾನು ಅಂದ್ಕೊಂಡಿರ್ತೀನಿ ನಿಮಗೆ ಇದರಿಂದ ಯೂಸ್ ಆಗಿರುತ್ತೆ. ಕನ್ನಡ ಮಾತ್ರ ಓದಕ್ಕೆ ಬರೋಂಥವರಿಗೆ ಹಿಂದಿ ಕಲಿಸುವಂಥ ಒಂದು ಪ್ರಯತ್ನ ನಡೀತಾ ಇರೋದು, ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಅಂತ. ಸೊ ನಾನು ಕನ್ನಡವನ್ನು ಬೇರೆಯವ್ರಿಗೆ ಕಲಿಸುವಂಥ ಪ್ರಯತ್ನವೂ ಮಾಡಿದ್ದೀನಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ನೀವು ಅಂದ್ಕೊಂತಿರ್ತೀರ ಕನ್ನಡ ಕಲಿಸ್ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ನಿಮ್ಗೆ ಆಗಿರೋದಿಲ್ಲ, ಬೇರೆ ಭಾಷೆಯರಾಗಿರ್ತಾರೆ. ಸೊ ಅವರಿಗೆ ನೀವು ತಮಿಳರಾಗಿದ್ದರೆ, ತೆಲುಗುದವರಾಗಿದ್ದರೆ, ಹಿಂದಿಯವರಾಗಿದ್ದರೆ, ಮರಾಠಿಯವರಾಗಿದ್ದರೆ ನನ್ನ ವಿಡಿಯೋಗಳನ್ನ ತೋರಿಸಿ ಶೇರ್ ಮಾಡಿ, ಅವ್ರಿಗೆ ಅವ್ರ ಕನ್ನಡವನ್ನು ಕಲಿಯಲಿ. ಬಿ ಕನ್ನಡಿಗ ಇನ್ ಕರ್ನಾಟಕ ಅನ್ನೋ ಒಂದು ಧ್ಯೇಯನ ವಾಕ್ಯ ನಮ್ಮದಾಗಲಿ, ಅವ್ರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಲರ್ನಿಂಗ್, ಡ್ರಾಪ್ ಇನ್ ಯುವರ್ ಫೀಡ್ಬ್ಯಾಕ್, ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಜೈ ಹಿಂದ್, ಜೈ ಭಾರತ್.